ಸಂಸತ್ ಘಟನೆ ಬಳಿಕ ನನ್ನ ಮೇಲೆ ಕಾಂಗ್ರೆಸ್ನಿಂದ ವೈಯಕ್ ವೈಯಕ್ತಿಕ ದಾಳಿ ನಡೀತಾ ಇದೆ ಎಂದು ಮೈಸೂರು ಜಿಲ್ಲೆ ಹುಣಸೂರಿನ ಹನುಮತ್ ಜಯಂತಿ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ ಕಾರ್ಯಕರ್ತನಿಂದ ಹಿಡಿದು ಸಿ ಎಂ ಪುಟ್ರವರೆಗೂ ನನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ನನ್ನನ್ನು ಭಯೋತ್ಪಾದಕ ಅಂತ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ ನನಗೆ ಮುಸ್ಲಿಂ ವೇಷ ತೊಡಿಸಿ ಕೈಯಲ್ಲಿ ಬಾಂಬ್ ಕೊಟ್ಟಿದ್ರು ನನ್ನ ಸಹೋದರ ಮರಗಳ ಅಂತ ಕಾಂಗ್ರೆಸ್ಸಿಗರು ಪೋಸ್ಟ್ ಮಾಡಿದರು ಅಂತ ಸಂಸದ ಪ್ರತಾಪ್ ಸಿಂಹ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಸಹೋದರನ ಮೇಲೆ ನೂರಾರು ಮರ ಕಡಿದ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಪ್ರತಾಪ್ ಸಿಂಹ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ದೆಹಲಿ ಸಂಸತ್ ಘಟನೆ ನಂತರ ಕಾಂಗ್ರೆಸ್ ನನ್ನ ಮೇಲೆ ವೈಯಕ್ತಿಕ ದಾಳಿ ಜಾಸ್ತಿ ಮಾಡ್ತಿದೆ ಕಾರ್ಯಕರ್ತನಿಂದ ಹಿಡಿದು ಸಿ ಎಂ ಪುತ್ರನವರೆಗೂ ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನನ್ನನ್ನು ಭಯೋತ್ಪಾದಕ ಅಂತ ಬಿಂಬಿಸೋ ಪ್ರಯತ್ನ ಕಾಂಗ್ರೆಸ್ಸಿಗರು ಮಾಡಿದ್ದಾರೆ ಮುಸ್ಲಿಮರೆಲ್ಲ ಭಯೋತ್ಪಾದಕರು ಅನ್ನೋ ರೀತಿ ನನಗೆ ಮುಸ್ಲಿಂ ವೇಷ ತೊಡಿಸಿ ಕೈಯಲ್ಲಿ ಬಾಂಬ್ ಕೊಟ್ಟಿದ್ದರು ಸಂಸತ್ ವಿಚಾರದಲ್ಲಿ ನಾನು ಸ್ಪಷ್ಟನೆ ಕೊಟ್ಟ ಬೆನ್ನಲ್ಲೇ ಪ್ರತಾಪ್ ಸಿಂಹ ಸಹೋದರ ಮರಗಳ ಅಂತ ಕಾಂಗ್ರೆಸ್ನವರು ಪೋಸ್ಟ್ ಮಾಡಿದರು ಡಿಸೆಂಬರ್ ಹದಿನಾರರಂದು ಎಫ್ ಐ ಆರ್ ಆಗಿದೆ ಅದನ್ನು ಮೊನ್ನೆ ನನ್ನ ತಮ್ಮನ ಹೆಸರಿನಲ್ಲಿ ತಿರ್ಚಿದ್ದು ಯಾಕೆ ಎಂದು ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ನನ್ನ ಈ ಕ್ಷೇತ್ರದಲ್ಲಿ ಸೋಲಿಸಲು ಆಗಲ್ಲ ಅಂತ ಸಿದ್ದರಾಮಯ್ಯ ಅವರಿಗೆ ಗೊತ್ತು ಎಫ್ ಐ ಆರ್ನಲ್ಲಿ ತಮ್ಮನ ಹೆಸರಿಲ್ಲ ಆದರೂ ಅವನ ಹೆಸರು ಏಕೆ ತರುತ್ತಿದ್ದಾರೆ ನನ್ನ ತಮ್ಮಂದಿರು ತಂಗಿ ಯಾರು ಅಂತಲೂ ಮೈಸೂರು ಜನ ನೋಡಿಲ್ಲ ಚುನಾವಣೆ ವೇಳೆ ನನ್ನ ತಮ್ಮಂದಿರು ಒಂದು ತಿಂಗಳು ಬಂದು ಹೋಗ್ತಾರಷ್ಟೇ ಮೈಸೂರು ಕಡೆ ಅವರು ಮತ್ತೆ ಯಾವಾಗಲೂ ತಲೆ ಹಾಕಲ್ಲ ಯಾವ ಸಂಸದ ಶಾಸಕರ ಸಹೋದರರು ಕೃಷಿ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಹೇಳಿ ಅಂತ ಪ್ರಶ್ನೆ ಮಾಡೋರೆ ಸಂಸತ್ ಭವನದ ಮೇಲೆ ನಡೆದಂಥ ಬಣ್ಣದ ದಾಳಿ ಈ ಸಂದರ್ಭದಲ್ಲಿ ಪಾಸ್ ಇಶ್ಯೂ ಆಗಿದ್ದು ಪ್ರತಾಪ್ ಸಿಂಹ ಅವರ ಹೆಸರಿನಲ್ಲಿ ಅಂದರೆ ಅವರ ಕಚೇರಿಯಲ್ಲಿ ಇದೇ ಕಾರಣಕ್ಕಾಗಿ ಆ ಘಟನೆ ಆದ ಬಳಿಕ ನನ್ನನ್ನು ವೈಯಕ್ತಿಕವಾಗಿ ಕಾಂಗ್ರೆಸ್ಸಿಗರು ಟಾರ್ಗೆಟ್ ಮಾಡ್ತವ್ರೆ ಸಿ ಎಂ ಪುತ್ರನಿಂದ ಹಿಡಿದು ಎಲ್ಲರೂ ಕೂಡ ನನ್ನನ್ನು ಭಯೋತ್ಪಾದಕ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇವೆಲ್ಲ ಅಸಾಧ್ಯ ನಾನು ಬಗ್ಗಲ್ಲ ಅನ್ ಗೊತ್ತಾದ ಮೇಲೆ ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡಕ್ಕೆ ನೋಡ್ತಾವ್ರೆ ನನ್ನ ತಮ್ಮನ ಮೇಲೆ ಅನವಶ್ಯಕವಾಗಿ ಮರಗಳನ್ನ ಆರೋಪ ಮಾಡ್ತಿದ್ದಾರೆ ಸಂಸದ ಪ್ರತಾಪ್ ಸಿಂಹನನ್ನು ಸೋಲಿಸಲು ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಮಾಡ್ತಾವ್ರೆ ಜನ ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದು ಪ್ರತಾಪ್ ಸಿಂಹ ಅವರ ಮಾತು